ಬ್ಯಾಕ್. ನಾಳೆ ಕರುನಾಡಿನಲ್ಲಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇನಿಯಾ ಶುರುವಾಗ್ತಾ ಇದೆ. ನಾಳೆ ಬೆಂಗಳೂರು ತುಮಕೂರಿನಲ್ಲಿ ನಮೋ ಹವ. ಉತ್ತರ ಕರ್ನಾಟಕ ಬಳಿಕ ಟಾರ್ಗೆಟ್ ಹಳೆ ಮೈಸೂರು. ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಕರುನಾಡಿಗೆ ಸರಣಿ ಪ್ರವಾಸವನ್ನ ಕೈಗೊಳ್ಳುತ್ತಾ ಇದ್ದಾರೆ ಪ್ರಧಾನಿ. ಬಿಜೆಪಿಯ ಕರುನಾಡ ಮತ ಶಿಕಾರಿಗೆ ಪ್ರಧಾನಿಯೇ ಸಾರಥಿ. ನಾಳೆ ಬೆಂಗಳೂರು ತುಮಕೂರಿನಲ್ಲಿ ನಮೋ ಹವ ಸೃಷ್ಟಿಯಾಗಲಿದೆ. ಉತ್ತರ ಕರ್ನಾಟಕದ ಬಳಿಕ ಟಾರ್ಗೆಟ್ ಹಳೆ ಮೈಸೂರು. ನೇನ್ ಚುನಾವಣೆ ಕೂಡ ಹತ್ರ ಬರ್ತಾ ಇದೆ. ಕರುನಾಡಿಗೆ ಸರಣಿ ಪ್ರವಾಸಗಳ ಮೂಲಕ ಇನ್ನು ನಾಳೆ ಒಂದೇ ದಿನ ಆರು ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗ್ತಾ ಇದ್ದಾರೆ. ಇಲ್ಲಿ ಮೊದಲನೇ ಕಾರ್ಯಕ್ರಮ ಯಾವುದು ಅಂದ್ರೆ ಬೆಂಗಳೂರಿನಲ್ಲಿ ಭಾರತ ಇಂಧನ ಸಪ್ತಾಹ ಉದ್ಘಾಟನೆಯ ಕಾರ್ಯಕ್ರಮ. ಎರಡನೆಯದಾಗಿ 20% ಎಥನಾಲ್ ಮಿಶ್ರಿತ ಪೆಟ್ರೋಲ್ ವಿತರಣೆಗೆ ಚಾಲನೆ ಕೊಡಲಾಗುತ್ತೆ. ಮೂರನೆಯದಾಗಿ ಏಕಬಳಕೆ ಪ್ಲಾಸ್ಟಿಕ್ ನಿಂದ ತಯಾರಿಸಿದ ಸಮವಸ್ತ್ರ ಬಿಡುಗಡೆ ಮಾಡಲಾಗುತ್ತೆ. ನಾಲ್ಕನೆಯದು ದೇಶದ ಅತಿದೊಡ್ಡ ಹೆಲಿಕಾಪ್ಟರ್ ತಯಾರಿ ಘಟಕದ ಉದ್ಘಾಟನೆ. ಐದನೆಯದು ತುಮಕೂರು ಕೈಗಾರಿಕಾ ಟೌನ್ಶಿಪ್ಗೆ ಶಂಕುಸ್ಥಾಪನೆ. ಇನ್ನು ಕಡೆಯದಾಗಿ ತಿಪಟೂರು ಚಿಕ್ಕನಾಯಕರಹಳ್ಳಿ ಜಲಜೀವನ್ ಯೋಜನೆಗೆ ಅಡಿಗಲ್ಲಿನ ಕಾರ್ಯಕ್ರಮವನ್ನು ಕೂಡ ಚಾಲನೆ ಕೊಡಲಿದ್ದಾರೆ. ಒಟ್ಟು ಒಂದೇ ದಿನ ಆರು ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗ್ತಾ ಇದ್ದಾರೆ. ಬೆಂಗಳೂರು ತುಮಕೂರಿಗೆ ನಾಳೆ ಪ್ರಧಾನಿ ಮೋದಿಯ ಭೇಟಿ ಇರುತ್ತೆ. ಒಂದೇ ದಿನ ಆರು ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗ್ತಾ ಇರೋ ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ನಗರದೆಲ್ಲೆಡೆ ಒದಗಿಸಲಾಗ್ತಾ ಇದೆ. ಇನ್ನು ನಾಳೆ ತುಮಕೂರಿನಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದ ಹಿನ್ನೆಲೆ ಕಾರ್ಯಕ್ರಮದ ತಯಾರಿ ಸಿದ್ಧತೆ ಹೇಗಾಗ್ತಾ ಇದೆ ಅನ್ನೋದರ ಕುರಿತಾಗಿ ನಮ್ಮ ತುಮಕೂರಿನ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ಬನ್ನಿ ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಕಲ್ಪತರುನಾಡು ತುಮಕೂರಿಗೆ ಆಗಮಿಸ್ತಾ ಇರುವಂತದ್ದು. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ನಿಟ್ಟೂರು ಬಳಿ ಇರುವಂತಹ HAL ಹೆಲಿಕಾಪ್ಟರ್ ಫ್ಯಾಕ್ಟರಿಯನ್ನ ನಾಳೆ ಉದ್ಘಾಟನೆ ಮಾಡ್ತಾ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಏನು ಹೆಲಿಕಾಪ್ಟರ್ ಫ್ಯಾಕ್ಟರಿ ಏನಿದೆ ಇದು ಸಂಪೂರ್ಣವಾಗಿ ಸನ್ನದ್ಧ ಆಗಿರುವಂತದ್ದು. ಏನು ನಾನೀಗ HAL ಘಟಕದ ಎದುರುಗಡೆ ಇದ್ದೀನಿ, ನೀವೀಗ ನೋಡ್ತಾ ಇರಬಹುದು. ಏನು ರಾಷ್ಟ್ರೀಯ ಹೆದ್ದಾರಿ 206 ಸಂಪೂರ್ಣವಾಗಿ ಕೇಸರಿಮಯ ಆಗಿರುವಂತದ್ದು. ಏನು BJP ಪಕ್ಷದ ಬಾವುಟ ಇಲ್ಲಿ ರಾರಾಜಿಸ್ತಾ ಇರುವಂತದ್ದು. ಅದೇ ರೀತಿಯಾಗಿ ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳ ಏನು ಫ್ಲೆಕ್ಸ್ಗಳು ಕೂಡ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಅಕ್ಕಪಕ್ಕಗಳಲ್ಲಿ ಈಗ ರಾರಾಜಿಸ್ತಾ ಇರುವಂಥದ್ದು. ಇನ್ನೊಂದು ಕಡೆ ಏನು ಈ ಒಂದು ಹೆಲಿಕಾಪ್ಟರ್ ಫ್ಯಾಕ್ಟರಿಯ ಉದ್ಘಾಟನೆಯ ಒಂದು ಕಾರ್ಯಕ್ರಮದ ಪ್ರಯುಕ್ತ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿರುವಂಥದ್ದು. ಸುಮಾರು 3 SPಗಳ ನೇತೃತ್ವದಲ್ಲಿ 3000ಕ್ಕೂ ಹೆಚ್ಚು ಪೊಲೀಸರನ್ನು ಈ ಒಂದು HAL ಘಟಕದ ಬಂದೋಬಸ್ತ್ಗಾಗಿ ನಾಳೆ ನಿಯೋಜನೆ ಮಾಡಿರುವಂಥದ್ದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಈ ಒಂದು ಘಟಕದ ಎದುರು ಈಗ ಆಗಲೇ ಬಂದೋಬಸ್ತ್ನಲ್ಲಿ ತೊಡಗಿರುವಂಥದ್ದು. ಅದೇ ರೀತಿಯಾಗಿ ಏನು 2016ರಲ್ಲಿ ಪ್ರಧಾನಿ ಮೋದಿಯವರೇ ಈ ಒಂದು HAL ಘಟಕಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದರು. ಈಗ ಮತ್ತೆ ಪ್ರಧಾನಿ ಮೋದಿಯವರೇ ಈ ಒಂದು HAL ಘಟಕದ ಉದ್ಘಾಟನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸುಮಾರು 651 ಎಕರೆ ಇರುವಂಥ ಈ ಒಂದು HAL ಫ್ಯಾಕ್ಟ್ರಿ ಸುಮಾರು 6000 ಜನರಿಗೆ ಉದ್ಯೋಗವನ್ನು ಒದಗಿಸುವಂಥ ಒಂದು ಭರವಸೆಯನ್ನು ಕೂಡ ನೀಡಿರುವಂಥದ್ದು. ಅದೇ ರೀತಿಯಾಗಿ ನಾಳೆ ನಡೆಯುವಂಥ ಕಾರ್ಯಕ್ರಮದಲ್ಲಿ HAL ಘಟಕವನ್ನು ಉದ್ಘಾಟನೆ ಮಾಡಿದ ಬಳಿಕ ಪ್ರಧಾನಿ ಮೋದಿಯವರು ಜಲಜೀವನ್ ಮಿಷನ್ನ ಕೆಲವು ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಈ ಒಂದು ಕಾಮಗಾರಿಯ ಬಳಿಕ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ಸುಮಾರು 1 ಲಕ್ಷಕ್ಕೂ ಅಧಿಕ ಜನರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾತನಾಡಲಿಕ್ಕಿದ್ದಾರೆ. ಈ ಒಂದು ಸಮಾವೇಶದಲ್ಲಿ ಸುಮಾರು ಏನು ತುಮಕೂರು ಜಿಲ್ಲೆಯ ಉದ್ಯಮಿಗಳಿರ್ಬೋದು, ಅದೇ ರೀತಿಯಾಗಿ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನು ಕೂಡ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಹೆಲಿಕಾಪ್ಟರ್ ಫ್ಯಾಕ್ಟರಿ ಸಂಪೂರ್ಣವಾಗಿ ಸನ್ನದ್ಧ ಆಗಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಹರ್ಷ ಶಿಸ್ತಿ, ವಿಸ್ತಾರ ನ್ಯೂಸ್, ತುಮಕೂರು. ನಾಳೆ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿಯ ಆಗಮನ ಹಿನ್ನೆಲೆ ಬೆಂಗಳೂರು ಹೊರವಲಯದ BIECಯಲ್ಲಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಪ್ರಧಾನಿ ಆಗಮನದ ಹಿನ್ನೆಲೆ ಎಲ್ಲಾ ರೀತಿಯ ಭದ್ರತೆಯನ್ನು ಒದಗಿಸಲಾಗಿದೆ. ನೆಲಮಂಗಲದಲ್ಲಿ ADGP ಅಲೋಕ್ ಕುಮಾರ್ ಈ ಕುರಿತು ಪ್ರತಿಕ್ರಿಯಿಸಿದ್ದಾರೆ. ಭದ್ರತೆಗೆ ಸಾವಿರಾರು ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಅಂತ. ಟ್ರಾಫಿಕ್ ನಿಯಂತ್ರಣ ಮಾಡುವುದಕ್ಕೆ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಪಾಸ್ ಇದ್ದವರಿಗೆ ಮಾತ್ರ ಪ್ರವೇಶ, ಸಾರ್ವಜನಿಕರಿಗೆ ನಿರ್ಬಂಧ ಅಂತ ಹೇಳಿದ್ದಾರೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿಯವರ ರಾಜ್ಯ ಭೇಟಿ ಹಿನ್ನೆಲೆಯಲ್ಲಿ ತುಮಕೂರು ಬೆಂಗಳೂರಿನಲ್ಲಿ ಆರು ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಭದ್ರತೆಯನ್ನು ಒದಗಿಸಲಾಗಿದೆ ಅಂತ.
ನೆಲಮಂಗಲದಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಹೇಳಿದ್ದಾರೆ. ಸರಿಯಾದ ಬಂದೋಬಸ್ತ್ ಇದೆ ಮಾಡಲಾಗಿದೆ. 8 ಪ್ಲಾಟೂನ್ ಕೆಎಸ್ಆರ್ಪಿ ಇದೆ ಮತ್ತೆ 1000 ಜನ ನಮ್ಮ ಸಿಬ್ಬಂದಿಗಳು ಇದ್ದಾರೆ. ದಾವಣಗೆರೆ ರೇಂಜ್ ಡಿಐಜಿ ತ್ಯಾಗರಾಜನ್ ಅವರ ನೇತೃತ್ವದಲ್ಲಿ ಮತ್ತೆ ಎಸ್ಪಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ಮತ್ತೆ ಎಲ್ಲ ನಮ್ಮ ಎಸ್ಪಿಗಳು ಇದ್ದಾರೆ. ನಾರಾಯಣ್ ಕೋಲಾರ್ ಎಸ್ಪಿ ಇದ್ದಾರೆ, ಕೊಡಗುವಿಂದ ಅಡಿಷನಲ್ ಎಸ್ಪಿ ಬಂದಿದ್ದಾರೆ ಮತ್ತೆ ಚಿಕ್ಕಬಳ್ಳಾಪುರ ಎಸ್ಪಿ ಬಂದಿದ್ದಾರೆ. ಸೊ ಸುಮಾರು 4-5 ಜನ ಎಸ್ಪಿಗಳು ಇದ್ದಾರೆ. ಅದೇ ರೀತಿ 20 ಜನ ಸುಮಾರು ಡಿಎಸ್ಪಿಗಳು ಇದ್ದಾರೆ, 45 ಜನ ಇನ್ಸ್ಪೆಕ್ಟರ್ಗಳು ಇದ್ದಾರೆ. ಎಲ್ಲ ಸೇರಿ 1000 ನಮ್ಮ ಸಿಬ್ಬಂದಿಗಳು ಇದ್ದಾರೆ. ಮತ್ತೆ ಗೌಡ ಫೋರ್ಸ್ ಕೂಡ ನಾವು ಇಲ್ಲಿ ನಿಯೋಜನೆ ನಾವು ಮಾಡಿದ್ದೀವಿ. ಮತ್ತೆ ಇಲ್ಲಿ ಹಾಲ್ 2 ಮತ್ತೆ ಹಾಲ್ 4 ನಲ್ಲಿ ಮಾನ್ಯ ಪ್ರಧಾನಿ ಅವರದ್ದು ಮುಖ್ಯ ಫಂಕ್ಷನ್ ಇದೆ. ಅಲ್ಲಿ ಮಫ್ತಿನಲ್ಲಿ ನಮ್ಮ ಸ್ಟಾಫ್ ನಾವು ನೇಮಕ ಎಲ್ಲ ನಾವು ಮಾಡಿದ್ವಿ. ಮತ್ತೆ ಎಎಸ್ ಚೆಕ್ ಏನಿದೆ ಅದು 3-4 ದಿವಸದಿಂದ ಇದು ಆಗ್ತಾ ಇದೆ. ಯಾವುದು ಅಹಿತಕರ ಘಟನೆ ಆಗಬಾರದು ಅದರ ಸಲುವಾಗಿ ನಾವು ಎಲ್ಲ ಕ್ರಮ ತಗೊಂಡಿದ್ದೀವಿ. ಪಾಸಿಂದ ಮಾತ್ರ ಅವಕಾಶ ಯಾಕೆಂದ್ರೆ ವಿಸ್ತಾರ ನ್ಯೂಸ್ ನಿಖರ ಜನಪರ.